ರಾಜ್ಯದಲ್ಲಿ ಮತ್ತೊಂದು ಆತಂಕ ಅಂತ ಹೇಳಿದ್ರೆ ಇದು ಕೊರೋನಾ ರೂಪಾಂತರಿಯ ಆತಂಕ ಇದ್ದೇ ಇದೆ BF7 ವೈರಸ್ ನದೇ ಟೆನ್ಷನ್ ಆಗಿದೆ ರಾಜ್ಯದಲ್ಲಿ ಕೋವಿಡ್ ರೂಪಾಂತರಿಯ ತಳಿ BF7 ದೇ ದೊಡ್ಡ ಆತಂಕ ಹಾಗಾಗಿ ರಾಜ್ಯ ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಇವತ್ತಿನಿಂದ ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿ ಕೋವಿಡ್ ಡ್ರೈ ರನ್ ಅನ್ನು ಮಾಡಲಾಗ್ತಾ ಇದೆ ನಗರದ ಬೌರಿಂಗ್ ವಿಕ್ಟೋರಿಯಾ ಕೆಸಿ ಜನರಲ್ ಸಿವಿ ರಾಮನ್ ಆಸ್ಪತ್ರೆ ಸೇರಿದಂತೆ ಹಲವು ಆಸ್ಪತ್ರೆಗಳಲ್ಲಿ ಬಹುತೇಕ ಆಸ್ಪತ್ರೆಗಳಲ್ಲಿ ಕೋವಿಡ್ ಡ್ರೈ ರನ್ ಅನ್ನು ಮಾಡಲಾಗುತ್ತೆ ಕೋವಿಡ್ ಮೊದಲ ಹಾಗೂ ಎರಡನೇ ಅಲೆಯಲ್ಲಿ ಸಾಲು ಸಾಲು ಎಡವಟ್ಟಾಗಿತ್ತು ಹಾಗಾಗಿ ಆ ಎಡವಟ್ಟು ನಾಲ್ಕನೇ ಅಲೆಯಲ್ಲಿ ಮರುಕರಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ಡ್ರೈ ರನ್ ಮಾಡಲಾಗ್ತಾ ಇದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಬಹುತೇಕ ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಆಗಿರಬಹುದು ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಳ್ಳುವ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ರಾಜ್ಯಾದ್ಯಂತ ಜಿಲ್ಲಾ ಆಸ್ಪತ್ರೆ ಗ್ರಾಮೀಣ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪ್ರದೇಶದ ಪಿಎಚ್ಸಿ ಸೆಂಟರ್ ಗಳಲ್ಲೂ ಕೂಡ ಡ್ರೈ ರನ್ ಮಾಡಲಾಗುತ್ತೆ राज्य के कोविड रूपांतरी तळि बीएफ 7 आतंक इरोद्रिंद इवत्तिनिंद आस्पत्रेगळल्ली ड्राई रन अन्नु ಮಾಡಿಕೊಳ್ಳಲಾಗುತ್ತೆ ನಗರದ ಬೌರಿಂಗ್ ವಿಕ್ಟೋರಿಯಾ ಹಾಗೆ ಕೆಸಿ ಜನರಲ್ ಆಸ್ಪತ್ರೆ ಸಿವಿ ರಾಮನ್ ಆಸ್ಪತ್ರೆ ದಾಸಪ್ಪ ಆಸ್ಪತ್ರೆ ಸೇರಿದಂತೆ ಬಹುತೇಕ ಆಸ್ಪತ್ರೆಗಳಲ್ಲಿ ಡ್ರೈ ರನ್ ಅನ್ನು ಮಾಡಲಾಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ನ್ಯೂಸ್ ಡೆಸ್ಕ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಈಗಾಗಲೇ ಕೋವಿಡ್ ರೂಪಾಂತರಿ ತಳಿ ಬಿಎಫ್ 7 ನ ಆತಂಕ ಇದ್ದೇ ಇದೆ ಹೆಚ್ಚಿನ ನಿಗಾವನ್ನ ವಹಿಸಲೇಬೇಕು ಒಂದು ಮತ್ತು ಎರಡನೇ ಅಲೆಯಲ್ಲಿ ಆದಂತ ಎಡವಟ್ಟ ಆಗಬಾರದು ಅಂತ ಈಗ ಡ್ರೈ ರನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯಾವ ರೀತಿಯ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ ಮಾಡ್ಕೋತಾ ಇದೆ ಸ್ವಾತಿ ಲೀಲಶ್ರೀ ಕಳೆದ ಮೊದಲನೇ ಮತ್ತು ಎರಡನೇ ಅಲೆ ಮೂರನೇ ಅಲೆಯಲ್ಲಿ ಆಗಿರುವಂತ ತಪ್ಪು ಈ ಬಾರಿ ಆಗಬಾರದು ಮೊದಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ಮಾಕ್ ಡ್ರಿಲ್ ಅನ್ನು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಪ್ರಮುಖ ಆಸ್ಪತ್ರೆಗಳಲ್ಲಿ ಮಾಡ್ತಾ ಇದ್ದಾರೆ ಸೋ ಈಗಾಗಲೇ ನಿನ್ನೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 30 ಬೆಡ್ ಇರುವಂತ 140 ಖಾಸಗಿ ಆಸ್ಪತ್ರೆಗಳನ್ನು ಒಂದು ಕಡೆ ಗುರುತು ಮಾಡ್ಕೊಂಡಿದೆ ಮತ್ತೊಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಅನ್ನು ಸಿದ್ಧಪಡಿಸಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಗೈಡ್ಲೈನ್ಸ್ ಅಡಿಯಲ್ಲಿ ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಅವರು ಕೊಟ್ಟಂತಹ ಗೈಡ್ಲೈನ್ಸ್ ಪ್ರಕಾರ ಮಾಡಲಾಗುತ್ತೆ ಬೆಳಗ್ಗೆ 9 ಗಂಟೆಗೆ ಆಕ್ಸಿಜನ್ ಪ್ಲಾಂಟ್ ಸೋ ಯಾವ ರೀತಿಯಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿ ನೋಡ್ಕೊಳ್ತಾರೆ ಯಾಕಂದ್ರೆ ಡೆಲ್ಟಾ ವೇರಿಯಂಟ್ ಇದ್ದಾಗ ಸೋ ಜನ ಸಾವು ಸಾಲು ಸಾಲು ಸಾವು ಆಗ್ತಾ ಇತ್ತು ಸೋ ಆ ಟೈಮ್ನಲ್ಲಿ ಪ್ರತಿ ಪ್ರಮುಖ ಆಸ್ಪತ್ರೆಗಳಲ್ಲೂ ಕೂಡ ಆಕ್ಸಿಜನ್ ಪ್ಲಾಂಟ್ ಅನ್ನು ಹಾಕಿದ್ರು ಸೋ ಈಗ ಆಕ್ಸಿಜನ್ ಪ್ಲಾಂಟ್ ಯಾವೂ ಕೂಡ ವರ್ಕ್ ಆಗ್ತಿರ್ಲಿಲ್ಲ ಸೋ ಮತ್ತೆ ಅದನ್ನ ವರ್ಕಿಂಗ್ ಕಂಡೀಷನ್ ಗೆ ತರಬೇಕು ಒಂದು ವೇಳೆ ರಿಪೇರಿ ಆಗಿದ್ರೆ ಅದನ್ನ ರಿಪೇರಿ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೋ ಇವತ್ತಿನಿಂದ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ಸೋ ಈ ಮಾಕ್ ಡ್ರಿಲ್ ಅಲ್ಲಿ ಒಂದು ಪೇಷಂಟ್ ಅನ್ನು ಕರ್ಕೊಂಡು ಬಂದಾಗ ಸೋ ಅವರಿಗೆ ಯಾವ ತರ ಟೆಸ್ಟಿಂಗ್ ಇರುತ್ತೆ ಯಾವ ತರ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ಸೋ ಈ ಒಂದು ಡ್ರೈ ರನ್ ಅನ್ನು ಮಾಡಲಾಗುತ್ತೆ ಸೋ ಈಗಾಗಲೇ ಕೆಸಿ ಜನರಲ್ ಆಸ್ಪತ್ರೆ ಆಗಿರ್ಬೋದು ಅಥವಾ ರಾಜೀವ್ ಗಾಂಧಿ ಎದೆರೋಗ ಆಸ್ಪತ್ರೆ ಸೋ ಹೀಗೆ ಸಾಕಷ್ಟು ಆಸ್ಪತ್ರೆಗಳನ್ನು ಗುರುತು ಮಾಡಿದ್ದಾರೆ ಸೋ ಈ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಲಾಗುತ್ತೆ ಸೋ ಇಲ್ಲಿ ವೆಂಟಿಲೇಟರ್ ಬೆಡ್ ಇರುತ್ತೆ ಐಸಿಯು ಬೆಡ್ ಇರುತ್ತೆ ಜೊತೆಗೆ ಬೇರೆ ಸಾಮಾನ್ಯ ಬೆಡ್ಗಳನ್ನು ಕೂಡ ಇರುತ್ತೆ ಮಕ್ಕಳಿಗೆ ಅಂತ ಹೇಳಿ ವಿಶೇಷ ಬೆಡ್ಗಳಿರುತ್ತೆ ಜೊತೆಗೆ ವಯಸ್ಕರಿಗೆ ಒಂದಷ್ಟು ಬೆಡ್ಗಳು ವೃದ್ಧರಿಗೆ ಒಂದಷ್ಟು ಬೆಡ್ಗಳು ಸೋ ಹೀಗೆ ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಇಟ್ಟಿರ್ತಾರೆ ಸೋ ಯಾವುದೇ ಒಂದು ಪೇಷಂಟ್ ಬಂದರೂ ಕೂಡ ಅಲ್ಲಿ ಅವ್ರನ್ನ ಟ್ರೀಟ್ ಮಾಡಲಾಗುತ್ತೆ ಈಗಾಗಲೇ ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ 12 ಜನರಿಗೆ ಪಾಸಿಟಿವ್ ಆಗಿದೆ ಸೋ ಅವರ ಒಂದು ರಿಪೋರ್ಟನ್ನು ಜಿನೋಮಿಕ್ ಸೀಕ್ವೆನ್ಸ್ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ ಸೋ ಅವ್ರಿಗೆ BF7 ಇದೆಯಾ ಇಲ್ವಾ ಅಂತ ಹೇಳಿ ರಿಪೋರ್ಟ್ ಬರಬೇಕಾಗಿದೆ ಸೋ ಅದಕ್ಕೆ ಕಾಯ್ತಿದ್ದಾರೆ ಒಂದು ವೇಳೆ ಅವರ ರಿಪೋರ್ಟ್ ಬಂದರೆ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಆರೋಗ್ಯ ಇಲಾಖೆ ಏನ್ ಮಾಡುತ್ತೆ ಅಂತ ಹೇಳಿ ಕಾದು ನೋಡಬೇಕು ಯಾಕಂದ್ರೆ ಒಂದು ವೇಳೆ ಕ್ವಾರಂಟೈನ್ ಮಾಡೋದಾದ್ರೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆ ಅಂತ ಹೇಳಿ ಬೆಂಗಳೂರಿನ ವ್ಯಾಪ್ತಿಗೆ ಮೀಸಲಿಟ್ಟಿದ್ದಾರೆ ಸೋ ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬೆಡ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸೋ ಒಟ್ಟಾರೆ ಇವತ್ತು ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ಸೋ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಅದರ ಉತ್ಸವಾರಿಯನ್ನು ನೋಡ್ಕೊಳ್ತಾರೆ ಲೀಲಶ್ರೀ ಥ್ಯಾಂಕ್ ಯು ಸ್ವಾತಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ